Dear students, how the KCET engineering rank is calculated? So KCET andre Karnataka Common Entrance Test. Avaru conduct madadaga engineering ge ond ranking kodtare admission agodike. So rank yav tara calculate madbeku exact agi ee video tilkonana. Hi hello namaskara, welcome back, welcome to nammvtu channel. Idu nammvtu channel namminda nimagagi for all the KCET PUC and engineering students. So ee video na first time nodta idre tappade nammvtu channel subscribe maadkoli. ಯಾಕಂದರೆ ಎಲ್ಲ ಪ್ರತಿಯೊಂದು ಅಪ್ಡೇಟ್ಸು ರಿಗಾರ್ಡಿಂಗ್ ಇಂಜಿನಿಯರಿಂಗ್ ಆ್ಯಂಡ್ ಕೆ ಸಿ ಇ ಟಿ ಆ್ಯಂಡ್ ಪಿ ಯು ಸಿ ಕೊಡ್ತಾ ಹೋಗ್ತೀನಿ. ಸೊ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ, ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ನಾವು ಲೆಟ್ಸ್ ಗೆಟ್ ಇನ್ ಎಕ್ಸಾಕ್ಟ್ಲಿ ಹೌ ದ ಕೆ ಸಿ ಇ ಟಿ ರ್ಯಾಂಕ್ ಫಾರ್ ಇಂಜಿನಿಯರಿಂಗ್ ಈಸ್ ಕ್ಯಾಲ್ಕುಲೇಟೆಡ್. ಸೊ ನಿಮಗೆ ಕೆ ಸಿ ಇ ಟಿ ರ್ಯಾಂಕಿಂಗ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮುಂಚೆ ಎಷ್ಟು ಸಬ್ಜೆಕ್ಟ್ಸ್ ತಿಳ್ಕೊಬೇಕಾಗತ್ತೆ, ಯಾವ ಸಬ್ಜೆಕ್ಟ್ ಕನ್ಸಿಡರ್ ಆಗಿ ತಿಳ್ಕೊಬೇಕಾಗತ್ತೆ. ಸೊ ನೀವು ಸೆಕೆಂಡ್ ಪಿ ಯು ಸಿಲಿ ಎಕ್ಸಾಮ್ ಅಟೆಂಡ್ ಮಾಡಿರ್ತೀರಾ, ಸೆಕೆಂಡ್ ಪಿ ಯು ಸಿಲಿ ಆರು ಸಬ್ಜೆಕ್ಟ್ ಬರುತ್ತೆ, ಬಟ್ ಇಂಜಿನಿಯರಿಂಗ್ಗೆ ಓನ್ಲಿ ತ್ರೀ ಸಬ್ಜೆಕ್ಟ್ ಕನ್ಸಿಡರ್ ಆಗುತ್ತೆ, ದಟ್ ಈಸ್ ದ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್. ಮೂರೇ ಸಬ್ಜೆಕ್ಟ್ ಕನ್ಸಿಡರ್ ಆಗೋದು. ಓಕೆ, ಈ ಮೂರು ಸಬ್ಜೆಕ್ಟ್ದು ಮಾರ್ಕ್ಸ್ ತೊಗೊಂತಾರೆ. ಸಿಮ್ಲಿ ಕೆ ಸಿ ಇ ಟಿಲಿ ನಾಲ್ಕು ಸಬ್ಜೆಕ್ಟ್ಗೆ ಎಕ್ಸಾಮ್ ಬರೀತೀರಾ. ಓಕೆ, ದಟ್ ಈಸ್ ದ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ. ಬಟ್ ಇಂಜಿನಿಯರಿಂಗ್ಗೆ ಕೌಂಟ್ ತೊಗೊಳೋದು ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್, ಈ ಮೂರು ಸಬ್ಜೆಕ್ಟ್ ತೊಗೊಂತಾರೆ. ಸೊ ಇದರಲ್ಲಿ ಯಾವ್ಯಾವ ಪೋರ್ಷನಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂತಾರೆ ಅಂತಂದರೆ, ಕೆ ಸಿ ಇ ಟಿ ಇರೋ ಪ್ರಕಾರ ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್ ಒಬ್ಟೈನ್ ಬೈ ದ ಕ್ಯಾಂಡಿಡೇಟ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಸ್ ಇನ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆ್ಯಂಡ್ ದ ಮಾರ್ಕ್ಸ್ ಒಬ್ಟೈನ್ ಬೈ ದ ಕ್ಯಾಂಡಿಡೇಟ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್. ಅದನ್ನೇ ಹೇಳಿದ್ ನಿಮಗೆ ನೋಡಿ, ಸೆಕೆಂಡ್ ಪಿ ಯು ಸಿಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಕೆ ಸಿ ಟಿಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಇದ್ರದ್ದು ಮಾರ್ಕ್ಸ್ ತೊಗೊಂತಾರೆ ನಿಮಗೆ. ಓಕೆ, ಸಬ್ಜೆಕ್ಟ್ಸ್ ಇನ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, ಸೊ ಟೇಕನ್ ಇನ್ ಈಕ್ವಲ್ ಪ್ರಪೋರ್ಷನ್ಸ್. ಓಕೆ, ಸೊ ಎರಡ್ರದ್ದು ನಾವು ಏನು ಎಕ್ಸಾಮ್ ಬರೀತೀವಿ ಎರಡ್ರದ್ದು ಈಕ್ವಲ್ ಆಗಿ ತೊಗೊಬೇಕು. ಎಕ್ಸಾಕ್ಟ್ಲಿ ಯಾವ ಥರ ಡೀಟೇಲ್ ಆಗಿ ನೋಡೋಣ. ಸೊ ನಿಮಗೆ ಕೆ ಸಿ ಟಿಯಿಂದ ಪಿ ಯು ಸಿ ಎಕ್ಸಾಮ್ ಆದಮೇಲೆ ನಿಮಗೆ ಕೆ ಸಿ ಇ ಟಿ ಅವರು ನಾಲ್ಕು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಬಯಾಲಜಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಟೂ ಡೇಸ್ ಕಂಡಕ್ಟ್ ಮಾಡ್ತಾರೆ. ಈಚ್ ಸಬ್ಜೆಕ್ಟ್ ಬಂದು 60 ಮಾರ್ಕ್ಸ್ ಇರುತ್ತೆ. ನಿಮಗೆ ಪಿ ಯು ಸಿ ಆಲ್ರೆಡಿ ಗೊತ್ತಿರುತ್ತೆ, ಪಿ ಯು ಸಿ ಈ ಸಬ್ಜೆಕ್ಟ್ ಬಂದು 100 ಮಾರ್ಕ್ಸ್ ಇರುತ್ತೆ. ಸೊ ಇವಾಗ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು ಸರ್ ನಾವು ಇದನ್ನ ಅಂತಂದರೆ, ಸೊ ಇವಾಗ ಕೆ ಅವರು ಹೇಳ್ದಂಗೆ ಸೆಕೆಂಡ್ ಪಿ ಯು ಸಿ ಕೆ ಸಿ ಟಿನ ಈಕ್ವಲ್ ಪ್ರೊಪೋರ್ಷನಲ್ ತೊಗೊಬೇಕು. ಯಾವ ಥರ ಅಂತಂದರೆ, ಪಿ ಯು ಸಿದು 50% ತೊಗೊಬೇಕು, ಏನು ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ ಈ ಮೂರು ಸಬ್ಜೆಕ್ಟಲ್ಲಿ. ಸಿಮಿಲಿ ಕೆ ಸಿ ಇ ಟಿದು 50% ತೊಗೊಬೇಕು. ಸೊ ಇದು 50+50 ಆ್ಯಡ್ ಮಾಡಿದ್ರೆ ಟೋಟಲ್ 100% ಆಗುತ್ತೆ. ಈ 100%ಗೆ ಎಷ್ಟು ಸ್ಕೋರ್ ಮಾಡ್ತೀರಾ ಅದ್ರ ಮೇಲೆ ಒಂದು ರ್ಯಾಂಕ್ ಡಿಫೈನ್ ಮಾಡ್ತಾರೆ. ಸೊ ದೇರ್ ವಿಲ್ ಗೆಟ್ ದ ರ್ಯಾಂಕ್ ಫಾರ್ ದ ಇಂಜಿನಿಯರಿಂಗ್. ಫಾರ್ ಎಕ್ಸಾಂಪಲ್, ಫಿಸಿಕ್ಸ್ ಬಂದು 100 ಮಾರ್ಕ್ಸ್ ಇದೆ, ಕೆಮಿಸ್ಟ್ರಿ ಬಂದು 100 ಮಾರ್ಕ್ಸ್ ಇದೆ, ಮ್ಯಾಥ್ಸ್ ಬಂದು 100 ಮಾರ್ಕ್ಸ್ ಇದೆ, ಇಲ್ಲಿ ಕೆ ಸಿ ಟಿ ಫಿಸಿಕ್ಸ್ ಬಂದು 60 ಮಾರ್ಕ್ಸ್ ಇದೆ, ಇದು 60 ಮಾರ್ಕ್ಸ್ ಇದೆ, ಇದು 60 ಮಾರ್ಕ್ಸ್ ಇದೆ. ಸೊ ಮೂರನ್ನ ಆ್ಯಡ್ ಮಾಡಿದ್ರೆ 300 ಆಗುತ್ತೆ, ಇದು ಮೂರನ್ನ ಆ್ಯಡ್ ಮಾಡಿದ್ರೆ 180 ಆಗುತ್ತೆ. ಸೊ 300ಗೆ ಎಷ್ಟು ಸ್ಕೋರ್ ಮಾಡ್ತೀರಾ ಅದರದ್ದು 50%, ಸಿಮ್ಲರ್ಲಿ 180ಗೆ ಎಷ್ಟು ಸ್ಕೋರ್ ಮಾಡ್ತೀರಾ ಅದರದ್ದು 50%. ಸೊ ಎರಡನ್ನೂ ಆ್ಯಡ್ ಮಾಡಿದಾಗ 50+50=100% ಆಗುತ್ತೆ. ಸೊ ಎಷ್ಟು ಸ್ಕೋರ್ ಮಾಡ್ತೀರಾ ಇದಕ್ಕೆ ಒಂದು ರ್ಯಾಂಕಿಂಗ್ ಪ್ರೊವೈಡ್ ಮಾಡ್ತಾರೆ. ಫಾರ್ ದಿಸ್ ಯು ವಿಲ್ ಗೆಟ್ ಎ ರ್ಯಾಂಕ್, ಆ ರ್ಯಾಂಕ್ನ ಅವರು ಡಿಸ್ಪ್ಲೇ ಮಾಡ್ತಾರೆ. ಸೊ ಒಂದು ಡೀಟೇಲ್ ಆಗಿ ಒಂದು ಎಕ್ಸೆಲ್ ಫೈಲ್ ತ್ರೂ ಹೇಳ್ಬೇಕಾದ್ರೆ ನಿಮಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ವಿಜುಲೈಸೇಷನ್. ಓಕೆ, ತ್ರೂ ಒಂದು ಎಕ್ಸಾಂಪಲ್, ಒಂದು ಎಕ್ಸೆಲ್ ಫೈಲ್ ತ್ರೂ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನೋಡಿ, ಇಲ್ಲಿ ಪಿ ಯು ಸಿ ಬಂದು 3 ಸಬ್ಜೆಕ್ಟ್ಸ್ ಬರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು. ಕೆ ಸಿ ಟಿ ಬಂದು 3 ಸಬ್ಜೆಕ್ಟ್ ಬರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು. ಸೊ ಫಿಸಿಕ್ಸ್ ಬಂದು ಕ್ಯಾಲ್ಕುಲೇಟ್ ಆಗೋದು 100 ಮಾರ್ಕ್ಸ್ಗೆ, ಆಮೇಲೆ ಕೆ ಸಿ ಟಿ ಬಂದು ಕ್ಯಾಲ್ಕುಲೇಟ್ ಆಗೋದು 60 ಮಾರ್ಕ್ಸ್ಗೆ. ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಮಾಡ್ಕೊಳ್ಳಿ, ಇಲ್ಲಿ ಫಿಸಿಕ್ಸಲ್ಲಿ ಒಂದು 80 ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ, ಕೆಮಿಸ್ಟ್ರಿಲಿ ಒಂದು 85 ಸ್ಕೋರ್ ಮಾಡಿದ್ದೀರಾ, ಆ್ಯಂಡ್ ಮ್ಯಾಥ್ಸಲ್ಲಿ ಒಂದು 83 ಸ್ಕೋರ್ 82 ಸ್ಕೋರ್ ಮಾಡಿದ್ರೆ ಅನ್ಕೊಳ್ಳಿ. ಸೊ 300ಗೆ 247 ಬರುತ್ತೆ, 247ಗೆ ಯು ವಿಲ್ ಗೆಟ್ ಪಿ ಯು ಸಿ ಪರ್ಸೆಂಟೇಜ್ ಆಸ್ 82.33. ಅಂದರೆ ಪಿ ಯು ಸಿ ಪಿ ಸಿ ಎಂ ಪರ್ಸೆಂಟ್ ಬಂದು 82.33 ಬರುತ್ತೆ. ಸಿಮಿಲರ್ಲಿ ಕೆ ಸಿ ಇ ಟಿಗೆ 3 ಎಕ್ಸಾಮ್ ತೊಗೊಂಡಾಗ 60-50 ಸ್ಕೋರ್ ಮಾಡಿದ್ದೀರಾ, 60-52 ಸ್ಕೋರ್ ಮಾಡಿದ್ದೀರಾ ಕೆಮಿಸ್ಟ್ರಿಲಿ, ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲಿ 60-52 ಸ್ಕೋರ್ ಮಾಡಿದ್ದೀರಾ, 152 ಬರುತ್ತೆ. ಸೊ ದಿಸ್ ಬಿಕಮ್ಸ್ 84.44. ಸೊ 82 ಇಲ್ಲಿ 50% ಅಂದರೆ 41% ಬರುತ್ತೆ, 84 50% ಅಂದರೆ 42 ಬರುತ್ತೆ. ಸೊ ಇವೆರಡೂ ಆ್ಯಡ್ ಮಾಡಿದಾಗ ಫೈನಲ್ ಆಗಿ ನಿಮಗೆ 83% ಬರುತ್ತೆ. ಸೊ ಈ 83%ಗೆ ದಿಸ್ ಇಸ್ ದ ಕೆ ಸಿ ಇ ಟಿ ಪರ್ಸೆಂಟೇಜ್. ಈ 83%ಗೆ ನಿಮಗೊಂದು ರ್ಯಾಂಕಿಂಗ್ ಪ್ರೊವೈಡ್ ಮಾಡ್ತಾರೆ. ಓಕೆ, ಆ ರ್ಯಾಂಕಿಂಗ್ ಮೇಲೆ ನಿಮಗೆ ಸೀಟ್ ಡಿಫೈನ್ ಆಗುತ್ತೆ. ದಿಸ್ ಈಸ್ ಹೌ ದ ಕೆ ಸಿ ಇ ಟಿ ರ್ಯಾಂಕಿಂಗ್ ಈಸ್ ಕ್ಯಾಲ್ಕುಲೇಟೆಡ್ ಫಾರ್ ದ ಇಂಜಿನಿಯರಿಂಗ್ ಸೀಟ್. ಇದೇ ಥರ ಬೇರೆ ಡಿ ಫಾರ್ಮಾ, ಬಿ ಫಾರ್ಮಾ ಮತ್ತು ಅಗ್ರಿ ಎಲ್ಲ ಬರುತ್ತೆ, ಅದನ್ನು ಸಪ್ರೇಟ್ ವೀಡಿಯೋಸಲ್ಲಿ ಹೇಳ್ತೀನಿ ನಿಮಗೆ. ಸೊ ಈ ಎಕ್ಸೆಲ್ ಫೈಲ್ನ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಪ್ಲೇಸ್ ಮಾಡಿರ್ತೀನಿ. ಸೊ ಯಾರ್ಯಾರು ನೀವು ನೋಡ್ತಾ ಇದ್ದೀರಾ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ, ತಪ್ಪದೆ ಇಂಥ ಅಪ್ಡೇಟ್ಸ್ಗೆ ನಮ್ಮ ವಿಟಿಯು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸು ರಿಗಾರ್ಡಿಂಗ್ ಕೆ ಸಿ ಇ ಟಿ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ಟೈಮ್ಲಿ ಕೊಡ್ತಾ ಹೋಗ್ತೀನಿ. ಹಾಗೆ ಎಲ್ಲ ನಿಮಗೆಲ್ಲ ಫ್ರೆಂಡ್ಸ್ಗೂ ಇದನ್ನು ತಪ್ಪದೇ ಶೇರ್ ಮಾಡಿ. ಓಕೆ, ಎಲ್ರಿಗೂ ಹೆಲ್ಪ್ ಆಗುತ್ತೆ, ಪ್ರತಿಯೊಂದು ಅಪ್ಡೇಟು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಅದಕ್ಕೆ ನೀವೇನು ಮಾಡಬೇಕು, ಶೇರ್ ಮಾಡಿ, ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಪಕ್ಕದಲ್ಲಿ ಕಾಣ್ತಾರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಪ್ರತಿಯೊಂದು ನೋಟಿಫಿಕೇಶನ್ನು ಕೆ ಸಿ ಇ ಟಿ ಮುಗಿದು ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗುವವರೆಗೂ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.